नंगी मत बेड़ा। ಕೆಲವರು ಹಾಗೆ ಸಂತೋಷನ ಎಲ್ಲರಿಗೂ ಹಂಚ್ತಾರೆ, ಆದರೆ ದುಃಖನ ತಮ್ಮೊಳಗೆ ಇಟ್ಕೊತಾರೆ, ಯಾರಿಗೂ ಕೊಡಲ್ಲ ಯಾರಿಗೂ ಕೊಡಲ್ಲ. ಶ್ರದ್ಧಾ ನೋಡೋಕೆ ಬೆಳ್ಳಗಿದ್ದಾಳೆ, ಆದರೆ ಬಹಳ ಜನಕ್ಕೆ ಗೊತ್ತಿಲ್ಲ ಒಂದು ಬಿಳಿ ಬಣ್ಣ ಆಗೋದಕ್ಕೆ 7 ಬಣ್ಣಗಳು ಸೇರಬೇಕು ಅಂತ ಅಲ್ವಾ ಅರವಿಂದ್? ಅಕ್ಕ ನಿನಗೆ ಜೋರಾಗಿ ಅಳಬೇಕು ಅನಿಸ್ತಾ ಇದೆ ಅಲ್ವಾ? ಜೋರಾಗಿ ಅತ್ಬಿಡು ಅಕ್ಕ, ಕಣ್ಣೀರು ಹಾಕು, ಯು ವಿಲ್ ಫೀಲ್ ಬೆಟರ್. ಹುಚ್ಚೇನೆ ನಿಂಗೆ, ಜೀವನ ಪೂರ್ತಿ ಅಳಬೇಕಾಗಿತ್ತು, ಸದ್ಯ ಬಚಾವಾದೆ. ಈಗ ಯಾಕೆ ಅಳ್ಳಿ? ನಾನು ಅಳಲ್ಲ. ನಾಳೆಯಿಂದ ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ಲಾಸ್ ಆಫ್ ಪೇ ಆದರೂ ಆಗೋದು ಉಳಿಯುತ್ತೆ. ಹುಚ್ಚೇನಕ್ಕ ನಿನ್ಗೆ? ಇಷ್ಟೆಲ್ಲ ಆಯ್ತು, ನಿನ್ ಮದ್ವೆನೇ ನಿಂತೋಯ್ತು, ನಿನ್ಗೆ ನಿನ್ಗೇನು ಅನಿಸ್ತಾ ಇಲ್ವಾ? ಸ್ವಲ್ಪ ಬೇಜಾರಾಯ್ತು, ಆದ್ರೆ ಇರ್ಲಿ ಬಿಡು, ನೀನ್ ಚಿಂತೆ ಮಾಡ್ಬೇಡ, ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅಕ್ಕ ನಿಂತೋಗಿರೋದು ನಿನ್ ಮದ್ವೆ. ನೋಡು, ಮದುವೆ ಆಗಿಲ್ಲ ಅಂದರೆ ಅದು ನನ್ನ ಹಣೆಯಲ್ಲಿ ಬರೆದಿರಲಿಲ್ಲ ಅಲ್ವಾ? ಯಾವತ್ತಾಗಬೇಕೋ ಅವತ್ತಾಗತ್ತೆ ಅಷ್ಟೆ, ಇವತ್ತಿಲ್ಲ ಅಂದರೆ ನಾಳೆ. ಇರ್ಲಿ ಬಿಡು. ಏನು ಗೊತ್ತಾ, ಯಾರನ್ನ ನಾವು ಎಲ್ಲರಿಗಿಂತ ವೀಕ್ ಅಂದ್ಕೊಂಡಿರ್ತೀವೋ ಅವರೇ ಎಲ್ಲರಿಗಿಂತ ಸ್ಟ್ರಾಂಗ್. ನಮ್ಮ ಶ್ರದ್ಧಾಂತರ, ಅವಳಿಗೇನೇ ಕಷ್ಟ ಬಂದರೂ ಹಿಮ್ಮೆಟ್ಟಲ್ಲ, ಧೈರ್ಯವಾಗಿರ್ತಾಳೆ. ಬೇರೆ ಯಾರಿಗಾದ್ರೂ ಕಷ್ಟ ಬಂದರೆ ಅವಳ ಜೊತೆಗೆ ನಿಂತ್ಕೋತಾಳೆ. ಶಿ ಈಸ್ ರಿಯಲಿ ಗ್ರೇಟ್. ಮಾತ್ರೆ ತಗೋ. ಶ್ರದ್ಧಾ ಹೇಗೆ ಗೊತ್ತಾ, ರಸ್ತೆ ಬದಿಲಿ ಮರಗಳಿರುತ್ತಲ್ಲ ಅದ್ರ ಥರ ಕಾಣೋ, ಯಾರೂ ಅದನ್ನ ನೋಡ್ಕೊಳ್ಳಲ್ಲ. ಮಳೆ, ಬಿಸಿಲು, ಕೆಸರು ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇರುತ್ತವೆ. ಯಾರೂ ಅದ್ರ ಕಾಳಜಿ ಮಾಡಲ್ಲ. ಜೊತೆಗೆ ಅದೇ ಜನಕ್ಕೆ ನೆರಳನ್ನ ಕೊಡುತ್ತೆ. ಶ್ರದ್ಧಾ ನೋಡೋಕ್ಕೆ ತುಂಬ ಸಿಂಪಲ್ ಆಗಿ ಕಾಣ್ತಾಳೆ, ಆದ್ರೆ ಬಹಳ ಸ್ಪೆಷಲ್ ಕಣ ಅವಳು. ನೀ ಮಾತಾಡೋದು ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನೀನು ಶ್ರದ್ಧಾನ್ ಲವ್ ಮಾಡ್ತಿದ್ಯಾ ಅಂತ. ಸುಮ್ಮನಿರೋ, ಏನು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದೀಯಾ? ಸುಮ್ಮನೆ ನೀನು ಮಲ್ಕೋ, ಸುಮ್ಮನಿರು ಅಂತ ಹೇಳಲಿಲ್ವಾ? ನಾನು ಮಲ್ಕೋತೀನಪ್ಪ. ಅವಳು ಗುಡ್ ನೈಟ್ ಹೇಳೋವರೆಗೂ ನೀನೆಲ್ಲಿ ಮಲಗ್ತೀಯಾ? ಜೀವನನ ಪ್ರೀತಿಸೋದನ್ನ ಇವಳನ್ನ ನೋಡಿ ಕಲಿಬೇಕು. ಸುತ್ತ ಕತ್ತಲೆನೇ ತುಂಬಿದ್ರು ತಾನೇ ಬೆಳಕಿನ ಥರ ನಿಲ್ತಾಳೆ. ಶ್ರದ್ಧಾ ಜನರ ಗುಂಪಲ್ಲಿ ಕಳೆದು ಹೋಗುವಂಥ ಒಂದು ಮುಖ, ಆದರೆ ಗುಂಪು ಚದರಿದ ಮೇಲೂ ಕೊನೆವರೆಗೂ ನಿಲ್ತಾಳೆ. ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತಾಳೆ, ಎಲ್ರಿಗೂ ಇಷ್ಟ ಆಗ್ತಾಳೆ. ಶ್ರದ್ಧಾ ಅಂದರೆ ಶ್ರದ್ಧೆ. ಶ್ರದ್ಧಾ, ಶ್ರದ್ಧಾ, ಇದೇನಮ್ಮ ಶ್ರದ್ಧಾ, ಇವತ್ತೇ ಕಾಲೇಜ್ಗೆ ಹೋಗ್ತಾ ಇದೀಯಾ? ಹೌದಮ್ಮ, ಮನೇಲಿದ್ದೇನ್ ಮಾಡ್ಲಿ, ಕಾಲೇಜ್ಗೆ ಹೋದ್ರೆ ರಜಾ ಆದ್ರೂ ಉಳಿಯುತ್ತೆ, ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ನೋಡು, ನೆನ್ನೆ ರಾತ್ರಿ ಕೂತು ಇಂಟರ್ನೆಟ್ ಅಲ್ಲಿ ಏನೇನ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದೀನಿ ಅಂತ. ಕಳೆದ ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಸುಮಾರು 5800 ವರದಕ್ಷಿಣೆ ಕಿರುಕುಳದ ಕೇಸು ಫೈಲ್ ಆಗಿದೆ. ಅದರಲ್ಲಿ ಸುಮಾರು 2800 ಕೇಸ್ಗಳು ಕೋರ್ಟ್ ಅಲ್ಲಿವೆ, 3000 ಡೈವರ್ಸ್ ಕೇಸ್. ಸುರೇಶ್, ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಈಗ ಏನಾಯ್ತು? ಏನಾಯ್ತಾ? ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನೆನ್ನೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಮದುವೆ ಮುರ್ಕೊಂಡು ಹೋದ್ರಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಏನು ಕಂಪ್ಲೇಂಟಾ? ಹೌದು, ಮತ್ತೇನವ್ರನ್ನ ಸುಮ್ಮನೆ ಬಿಡ್ತಾರಾ? ಅಲಿಬೇಕು ಅವರು, ಕೋರ್ಟ್ಗೆ ಒದ್ದಾಡ್ಬೇಕು. ಏನ್ ಅಂದ್ಕೊಂಡಿದ್ದಾರೆ ಅವರು? ನಮ್ ಶ್ರದ್ಧಾಗೆ ಅನ್ಯಾಯ ಮಾಡಿ ಮಜವಾಗಿರ್ಬೋದಾ? ನಾನ್ ಸುಮ್ನೆ ಬಿಡಲ್ಲ ಅವ್ರನ್ನ. ಬಂದು ಶ್ರದ್ಧಾ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು, ಹಾಗೆ ಮಾಡ್ತೀನಿ. ಅವನ್ಯಾರವನು ತರುಣ್, ಅವನಿಗೆ ಲೈಫಲ್ಲಿ ಹುಡುಗಿ ಸಿಗಬಾರ್ದು. ಹಾಗೆ ಮಾಡದೆ ಇದ್ರೆ ನನ್ನ ಹೆಸರು ಸುರೇಶೇ ಅಲ್ಲ. ಅದೆಲ್ಲ ಬೇಡ ಸುರೇಶ್, ಯಾಕೆ ಸುಮ್ನೆ? ಇಲ್ಲ, ಬಹಳ ದಿನದ ಮೇಲೆ ಸುರೇಶ್ ಕರೆಕ್ಟ್ ಆಗಿ ಮಾತಾಡ್ತಿದ್ದಾನೆ. ಯು ಆರ್ ರೈಟ್ ಸುರೇಶ್. ಅಕ್ಕನ್ನ ಗೋಳಾಡ್ಸಿದವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು, ಹೋಗಿ ಕಂಪ್ಲೇಂಟ್ ಕೊಡೋದೆ. ಆದ್ರೆ ಈ ಕೋರ್ಟ್ ಕಚೇರಿ ರಗಳೆಗಳು ನಮಗೆ ಯಾಕೆ ಅಲ್ವೇನು ಮಾಧವ? ಎಲ್ಲ ಮುಗೀತಲ್ಲ, ಬಿಟ್ಬಿಡಿ. ಅಲ್ದೆ ನಮ್ಮ ಹತ್ರ ಯಾವುದೇ ಪ್ರೂಫ್ಸ್ ಇಲ್ಲ. ಪ್ರೂಫ್ ಇದೆ ನನ್ನ ಹತ್ರ. ಏನ್ ಅನ್ಕೊಂಡಿದ್ಯಾ? ಇಲ್ಲಿ ನೋಡು. ಶ್ರದ್ಧಾಗೆ ಮೋಸ ಮಾಡಿದ್ದಾರೆ ಗಂಡಿನ ಕಡೆಯವರು. ಪೊಲೀಸ್ ಸ್ಟೇಷನ್ಗೆ ನಾನ್ ಬರ್ತೀನಿ ಸಾಕ್ಷಿ ಹೇಳೋದಕ್ಕೆ. ವರದಕ್ಷಿಣೆ ಕೇಳದ್ ನೋಡಿದ್ರಿ, ಆದ್ರೆ ಮದುವೆ ಮಾಡಕ್ ಛತ್ರನೇ ಬರ್ಕೊಡೋದಕ್ಕೆ ಅವ್ನು ಎಂತ ಗಂಡಿರ್ಬೇಕು? ನಾವ್ ಯಾವ ಹೆಣ್ಣಿಗೂ ಅನ್ನ ಯಾವಕ್ಕೆ ಬಿಡಲ್ಲ ಸರ್. ಶ್ರದ್ಧಾಗೆ ಗಂಟಿನ ಕಡೆಯವ್ರು ಮೋಸ ಮಾಡಿದ್ದಾರೆ, ಪೊಲಿಟಿಷನ್ ಸಾಕ್ಷಿ ಹೇಳಕ್ ನಾನು ಬರ್ತೀನಿ. ಹೆಂಗೆ? ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಇವ್ರು ಮಾತಾಡಿರೋದೇ ಸಾಕು ಅವ್ರನ್ನೆಲ್ಲ ಒಳಗಾಕ್ಸಕ್ಕೆ. ಸುರೇಶ್, ನಾನು ನಿನ್ನ ಏನೋ ಅನ್ಕೊಂಡಿದ್ದೆ. ಸಖತ್ ಬ್ರಿಲಿಯಂಟ್, ಸೂಪರ್ ಐತೆ. ಆ ಘಾಟಿ ಹೆಂಚು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸೋದು ಗ್ಯಾರಂಟಿ. ಇನ್ನು ಆ ತರುಣ್ 7 ವರ್ಷ ಕಂಬಿ ಎಣಿಸ್ತಾನೆ. ನೋಡು ಸುರೇಶ್, ಈ ಕಂಪ್ಲೇಂಟ್ ಎಲ್ಲ ಏನು ಬೇಡ, ನಂಗೆ ಯಾರನ್ನೂ ಜೈಲಿಗೆ ಕಳ್ಸೋದು ಬೇಕಾಗಿಲ್ಲ. ಇವ್ರಿಗೆಲ್ಲ ನನ್ನ ಬದುಕಲ್ಲಿ ಯಾವ ಇಂಪಾರ್ಟೆನ್ಸು ಇಲ್ಲ. ಮುಗ್ದೋಗಿರೋದನ್ನ ದೊಡ್ಡ ಇಶ್ಯೂ ಮಾಡೋಕ್ಕೆ ನಂಗೆ ಯಾವ ಇಂಟ್ರೆಸ್ಟು ಇಲ್ಲ. ಕಾಲೇಜಿಗೆ ಲೇಟ್ ಆಗ್ತದೆ, ಬಾ ಹೋಗೋಣ. ಶ್ರದ್ಧಾ, 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 ನನ್ನ ಮಾತು ಕೇಳು, ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಪಾಪ ಸುರೇಶ, ಶ್ರದ್ಧಾ ಅಂದ್ರೆ ಆಯ್ತು, ಅವಳಿಗೆ ಏನಾದರೂ ತೊಂದರೆ ಆದ್ರೆ ಸುಮ್ಮನೆ ಬಿಡೋದೇ ಇಲ್ಲ. ಅಮ್ಮ ಗಾದೆ ಕೇಳಿದೆಯಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡುಕಿದ್ರಂತೆ. ಆದರೂ ಶ್ರದ್ಧಾ, ಅವನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು. ನೀನು ಒಂದು ಪೊಲೀಸ್ ಕೇಸ್ ಹಾಕಿ ಅವನನ್ನ ಒಳಗೆ ಹಾಕ್ಸಿದ್ರೆ ಅವನಿಗೂ ಬುದ್ಧಿ ಬಂದಿರೋದು. ನಿನ್ನೆ ರಾತ್ರಿ ಎಲ್ಲ ಕೂತು ನಿದ್ದೆಗೆಟ್ಟು ಎಷ್ಟೆಲ್ಲ ಪ್ಲಾನ್ ಮಾಡಿದ್ದೆ ಗೊತ್ತಾ ನಾನು. ಸುರೇಶ್, ಮತ್ಯಾಕ ಮಾತೀಗ? ಏನೋ ಒಂದು ಎಲ್ಲ ಆಯ್ತು ಬಿಡು, ನಾನೇ ಮರ್ತೆ ಆ ವಿಷಯನ. ಇಲ್ಲ ಶ್ರದ್ಧಾ, ಹಾಗಲ್ಲ. ಅದು ನಿಂಗ್ ಬಂದ್ ಗತಿ ಬೇರೆ ಯಾರಿಗೂ ಬರಬಾರ್ದು ಅಂತಲೇ ನಾನು ಹೀಗೆ ಮಾಡ್ತಾ ಇರೋದು. ನಮ್ಮ ದೇಶ ಹಾಳಾಗೋಕ್ಕೆ ಇದೇ ಕಾರಣ. ನಮ್ಗೆ ಯಾಕಿದೆಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡ್ತೀವಿ. ಕೆಟ್ಟವರು ತಪ್ಪನ್ನ ಮಾಡ್ತಾನೆ ಇರ್ತಾರೆ, ಒಳ್ಳೆಯವರು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ತಪ್ಪು ಕೆಟ್ಟವ್ರದೆಷ್ಟೋ ಒಳ್ಳೆಯವ್ರದು ಅಷ್ಟೇ. ಸುರೇಶ್, ನೀ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇದೆ. ಆದ್ರೆ ಒಂದ್ಸಲ ಮುಗ್ದು ಹೋಗಿರೋದನ್ನ ಮತ್ತೆ ಮತ್ತೆ ಕೆಡುತ್ತಾ ಕೂತ್ರೆ ಅಮ್ಮಂಗೆ ಕಷ್ಟ ಆಗುತ್ತೆ. ಈಗಾಗಲೇ ತುಂಬಾ ನೊಂದಿದಾರವ್ರು, ಅವ್ರಿಗೆ ಇನ್ನಷ್ಟು ನೋವು ಕೊಡೋಕೆ ಇಷ್ಟ ಇಲ್ಲ ನನಗೆ. ಆದ್ರೂ ನಿನಗೆ ಕಷ್ಟ ಆಗೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಶ್ರದ್ಧಾ. ಆದ್ರೂ ನಿನಗೆ ಕಷ್ಟ ಆಗೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಶ್ರದ್ಧಾ. ಶ್ರದ್ಧಾ, ಹ್ಯಾಪಿ ಮ್ಯಾರಿಡ್ ಲೈಫ್. ಮದ್ವೆಯಾಗಿ ಮಾರನೇ ದಿನನೇ ಕಾಲೇಜಿಗೆ ಬಂದಿದ್ದೀರಾ, ಗ್ರೇಟ್. ಶ್ರದ್ಧಾ, ನೀನಿವತ್ತು ಬರೋದು ಬೇಡವಾಗಿತ್ತು. ಸುಮ್ಮನೆ 100 ಪ್ರಶ್ನೆ, 1000 ಯೋಚನೆ. ಸುರೇಶ್, ಹಿಂಜರಿಯೋದು ನನ್ನ ಜಾಯಮಾನ ಅಲ್ಲ. ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಬೇಕು ಅಲ್ವಾ. ಇಲ್ಲಿ ಬಿಡು. ಶ್ರದ್ಧಾ ಮದುವೆ ನಿಂತೋಯ್ತಂತೆ, ಪಾಪ ರೀ. ಏನು ಕಾಲನಪ್ಪ, ಬಹಳ ಕಷ್ಟ. ಆದ್ರೂ ಏನ್ ಹೇಳೋದು ಏನಪ್ಪ, ಬಿಡಿ. ಹಾಯ್, ನಿನ್ನೆ ನಿಮ್ಮಲ್ಲಿ ಕೆಲವ್ರು ನನ್ನ ಮದ್ವೆಗೆ ಬಂದಿದ್ರಿ. ಹೌದು, ನನ್ನ ಮದ್ವೆ ನಿಂತು ಹೋಯ್ತು. ಕಾರಣ ಏನು ಅಂತ ನಿಮ್ಗೀಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನಿಮ್ಮಲ್ಲೇ ಏನೇನೋ ಮಾತಾಡಿಕೊಂಡು ಹೊಸ ಕತೆ ಸೃಷ್ಟಿ ಮಾಡೋಕ್ಕಿಂತ ನಿಮ್ಗೇನಾದರೂ ಸಂಶಯ ಇದ್ರೆ ನನ್ನೇ ನೇರವಾಗಿ ಕೇಳಿ, ನನಗೇನು ಬೇಜಾರಿಲ್ಲ. ಜೀವನ ಇನ್ನೂ ತುಂಬ ವಿಶಾಲವಾಗಿದೆ ಅಂತ ನಂಬ್ಕೊಂಡಿರೋಳು ನಾನು. ಮುರಿದೋಗಿದ್ದು ನನ್ನ ಮದುವೆ ಅಷ್ಟೆ, ನನ್ನ ನಂಬಿಕೆ ಅಲ್ಲ, ನನ್ನ ವಿಶ್ವಾಸ ಅಲ್ಲ. ಸೊ ನನ್ನ ಹತ್ರ ಇನ್ಮೇಲೂ ಮಾಮೂಲಾಗೆ ಮಾತಾಡ್ಬೋದು. ಡೋಂಟ್ ವರಿ. ಸ್ವಲ್ಪ ನಿಧಾನ, ಹುಷಾರಪ್ಪ. ಮಾಧವ, ಇದನ್ನೆಲ್ಲ ಏನು ಮಾಡೋದು, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಜಾನಕಿ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀಯಾ? ಮದುವೆ ಹಾಲ್ಗೆ 4-5 ಬುಕ್ಕಿಂಗ್ ಬಂದಿದೆ ತಾನೆ. ಅದ್ರಲ್ಲೇ ಎಲ್ಲ ಲಾಸು ಕವರ್ ಆಗ್ಬಿಡುತ್ತೆ ಬಿಡು. ಹೌದಕ್ಕ, ಅದನ್ನೆಲ್ಲ ಆಮೇಲೆ ನೋಡೋಣ. ಸ್ವಲ್ಪ ವಾಪಸ್ ಮಾಡಿದ್ದೀನಿ, ಇವ್ರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ನಿನಗೇನು ನಷ್ಟ ಆಗೋಲ್ಲ. ನಷ್ಟದ ಪ್ರಶ್ನೆ ಅಲ್ವಾ ಮಾಧವ? ಎಷ್ಟು ಪ್ರೀತಿಯಿಂದ ಇದನ್ನೆಲ್ಲ ರೆಡಿ ಮಾಡಿಕೊಂಡಿದ್ದೆ. ನನ್ನ ಮಗಳ ಮದುವೆಯನ್ನು ಚೆನ್ನಾಗಿ ಮಾಡಿಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಹೀಗಾಯ್ತಲ್ಲ. ಏನು ಮಾಡಲಿ ನಾನು? ಸುಮ್ಮನಿರು, ಈಗ ಮತ್ತೆ ಅಳಬೇಡ. ರಾತ್ರಿ ಎಲ್ಲ ಅಳ್ತಾನೆ ಇದ್ದೆ. ಇರ್ಲಿ ಬಿಡು, ನಾನು ನಮ್ಮ ಕಲ್ಯಾಣ ಮಂಟಪದ ಹತ್ರ ಹೋಗಿ ಬರ್ತೀನಿ. ಅಮ್ಮ, ಏನಂದ್ರೆ ನೀವು ಒಂದು 4-5 ಬುಕ್ಕಿಂಗ್ ಆಗಿಬಿಟ್ರೆ ಅಷ್ಟು ಲಾಸು ಕವರ್ ಆಗಿಬಿಡುತ್ತಾ? ಅಷ್ಟು ಸುಲಭನಾ? ಹೌದು, ಅದರಲ್ಲೇನಿದೆ. ಒಂದು 4 ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ. ಒಂದು 4-5 ಬುಕ್ಕಿಂಗ್ ಆಗಿಬಿಟ್ರೆ ಅಷ್ಟು ಲಾಸು ಕವರ್ ಆಗಿಬಿಡುತ್ತಾ? ಅಷ್ಟು ಸುಲಭನಾ? ಹೌದು, ಅದರಲ್ಲೇನಿದೆ. ಒಂದು 4 ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ. ಬನ್ರಿ ಇಲ್ಲಿ. ಏನು ರೀ, ಅವರಲ್ಲಿ ಹೇಳ್ದಾಗೆ ಕಲ್ಯಾಣ ಮಂಟಪಕ್ಕೆ 4-5 ಬುಕ್ಕಿಂಗ್ ಬಂದ್ಬಿಟ್ರೆ ಎಲ್ಲ ಲಾಸು ಕವರ್ ಆಗುತ್ತೆ ಅಂದ್ರು. ಹೌದೇನ್ರಿ? ಆಗಬಹುದು, ಅದರಲ್ಲೇನಿದೆ. ಯಾಕೆ ಹೇಳ್ತಾ ಇದೆಯಾ? ಅಲ್ಲ, ಶುಭ ವಿವಾಹ ಕಲ್ಯಾಣ ಮಂಟಪ ನಿಮ್ಮ ಹೆಸರಲ್ಲೇ ಇದೆ ತಾನೆ? ಹೌದು. ಆದರೆ ಅಪ್ಪ ಸಾಯುವಾಗ ಅದನ್ನ ಅಕ್ಕನಿಗೆ ಬಿಟ್ಕೊಡು ಅಂತ ಹೇಳಿದ್ರು. ಆಮೇಲೆ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ. ನೋಡಿ, ಮೊದಲು ಹೋಗಿ ಶುಭ ವಿವಾಹ ಕಲ್ಯಾಣ ಮಂಟಪದ ಪೇಪರ್ಸ್ ಈಸ್ಕೊಳ್ಳಿ. ಇಷ್ಟು ವರ್ಷ ಅವ್ರು ನೋಡ್ಕೊಂಡಿದ್ದು ಸಾಕು. ಬರೀ ಅವ್ರು ಮಾತ್ರ ಯಾಕ್ರಿ ಲಾಭ ಮಾಡ್ಕೋಬೇಕು? ಇನ್ಮೇಲೆ ನಾವೇ ಎಲ್ಲ ನೋಡ್ಕೊಳ್ಳೋಣ. ಏನು ಹೇಳ್ತಾ ಇದೆಯಾ ಹರಿಣಿ? ಪಾಪ ಅಕ್ಕನಿಗೆ ಶುಭ ವಿವಾಹ ಕಲ್ಯಾಣ ಮಂಟಪನೇ ಜೀವನಕ್ಕೆ ಆಧಾರ. ಕಡೆ 2 ಹೆಣ್ಮಕ್ಳಿದ್ದಾರೆ. ಮದುವೆ ಕತೆ ಏನಾಯ್ತು ಅಂತ ನೀನೇ ನೋಡಿದ್ಯಾ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಣೆ. ಸುಮ್ಮನೆ ಇದ್ರಿ ಸಾಕು. ನಾವೇನು ಬರೀ ಗಾಳಿ ನೀರು ಕುಟ್ಕೊಂಡು ಬದುಕಿದೀವಾ? ನಮ್ಗೆ ಖರ್ಚಿರಲ್ವೇನ್ರಿ? ನಮಗೂ ಒಬ್ಬ ಹೆಣ್ಮಗಳಿದ್ದಾಳೆ. ಈಗೇನು ನೀವು ಹೋಗಿ ಡಾಕ್ಯುಮೆಂಟ್ಸ್ ಕೇಳ್ತಿರೋ ಇಲ್ವೋ? ಇಲ್ಲ ಅಂದರೆ ನಾನೇ ಹೋಗಿ ಡಾಕ್ಯುಮೆಂಟ್ಸ್ ಕೇಳ್ತೀನಿ ಅಷ್ಟೇ. ಹರಿಣಿ ಹರಿಣಿ ಬೇಡ ಕಣೆ. ಯಾಕೆ ಸುಮ್ಮನೆ? ನೀವು ಕೇಳ್ತಿರೋ ಇಲ್ವೋ ಈಗ? ಹಾಂ, ಆಯ್ತು, ನಾನೇ ಮಾತಾಡ್ತೀನಿ. ಅಕ್ಕ, ಅರೆ ಹೊರಟ್ಬಿಟ್ರ ನೀವು? ಸುನಿಧಿ ಅಮ್ಮ, ಮಾಮ ಉಪ್ಪಿನಕಾಯಿ ಕೊಟ್ಟಿಯೇನೆ? ಏ ಹಾಗೆ ಒಬ್ಬಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಅದನ್ನು ತಗೊಂಬ. ಯಾವಾಗ ಹೇಳಿದ್ದೀನಿ, ಇನ್ನೂ ರೆಡಿ ಮಾಡಿಲ್ಲ. ಬೇಗ ಬಾರೆ, ನೋಡ್ತಾಳೆ. ಕೊಡು ಉಪ್ಪಿನಕಾಯಿ, ನಿಧಾನ, ಎಣ್ಣೆ ಬಂದ್ಬಿಡೋತ್ರಿಗೆ. ತಗೊಮ್ಮ ಅದು. ಹರಿಣಿ ತಗೊಮ್ಮ. ಇನ್ನೇನಾದರೂ ಬೇಕಿದ್ರೆ ಹೇಳು. ಚಪಾತಿನೇ ಮಾಡಿಬಿಡ್ತಾ ಇದ್ದೆ, ಇನ್ನೊಂದು 10 ನಿಮಿಷ ಇರಬೇಕಿತ್ತು. ದಾರಿಲಿ ತಿನ್ನೋದಾಗ್ತಾ ಇತ್ತು. ಎಲ್ಲ ಏನು ಬೇಡಕ್ಕ, ಯಾಕೆ ಸುಮ್ಮನೆ? ತುಮಕೂರು ಎಷ್ಟು ಮಹಾದೂರ ಇದೆ. ಆದರೂ ಹೋಟ್ಲಲ್ಲಿ ತಿಂದರೆ ಆರೋಗ್ಯ ಹಾಳಾಗಲ್ವೇನೋ? ಅಯ್ಯೋ, ಮೈಸೂರು ಪಾಕೆ ಮರ್ತ್ಬಿಟ್ಟೆ. ಅರೆ ಶ್ರದ್ಧಾ, ಬಂದ್ಬಿಟ್ಟಿಯೇನಮ್ಮ? 1 ನಿಮಿಷ, ಅತ್ತೆ ಮಾವ ಹೊರಡ್ತಿದ್ದಾರೆ, ಆಮೇಲೆ ನೀನು ಕಾಫಿ ಮಾಡಿ ಕೊಡ್ತೀನಿ. ಹಾಂ, ನೀವು ಮಾತಾಡ್ತಿರೋ ಇಲ್ವೋ ಈಗ? ನೀವು ಕೇಳದೆ ಹೋದರೆ ನಾನೇ ಮಾತಾಡ್ತೀನಿ. ಈಗ ಹೊರಡೋ ಟೈಮ್ ಆಯ್ತು. ತಗೋ ಮಾಧವ, ಮುಕುಂದನ್ ಕೊಡು, ಅವನ್ನ ನೀನು ಕರ್ಕೊಂಡೇ ಬರಲಿಲ್ಲ ಮದುವೆಗೆ. ನೋಡು ಮುಂದಿನ ಸಲ. ಅಕ್ಕ ಒಂದು ನಿಮಿಷ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು ಅಕ್ಕ. ಶುಭ ವಿವಾಹ ಕಲ್ಯಾಣ ಮಂಟಪ ಇದೆಯಲ್ಲ, ಅದು ನನ್ನ ಹೆಸರಲ್ಲಿದೆ, ನನಗೆ ಕೊಟ್ಬಿಡಕ್ಕ.